ವೆಲ್ಕಮ್. ಯಾವಾಗಲೂ ವಿಡಿಯೋ ಮಾರ್ನಿಂಗ್ ಇಂದಾನೇ ಸ್ಟಾರ್ಟ್ ಮಾಡಬೇಕು ಅಂತ ಏನಿಲ್ಲ ಅಲ್ಲ. ಆ್ಯಕ್ಚುಲಿ ಇವಾಗ ನಾನು ನೈಟ್ ಆಗಿದ್ದು 9 ಗಂಟೆ. ಸೊ ವಿಡಿಯೋ ಮಾಡಬೇಕು ಅಂತ ತುಂಬ ಅನಿಸ್ತಾಯಿತ್ತು. ಯಾಕೆ ಅಂದರೆ ಅದು ನಾನು ಪಾನಿಪುರಿ ಮಾಡಿದ್ದಲ್ಲ, ಲೈಕ್ ಮನೇಲಿ ಎಕ್ಸಿಬಿಷನ್ ಹೋದಾಗ ಆ ಪುರಿ ಎಲ್ಲ ತೊಗೊಂಡಿದ್ವಿ. ಸೊ ಇತ್ತು ಪಾನಿಪುರಿ ತಿನ್ನಬೇಕು ಅಂತ ನಂಗೆ ತುಂಬ ಆಸೆ ಆಗ್ತಿತ್ತು. ಹೊರಗಡೆ ಹೋಗಿ ತಿನ್ನೋಕ್ಕೆ ಮೂಡ್ ಇರಲಿಲ್ಲ. ಯಾಕೆ ಅಂದರೆ ಇವತ್ತು ರಿಹರ್ಸಲ್ಸ್ ಇತ್ತು, ಸಂಜೆ ಮುಗಿಸ್ಕೊಂಡು ಬಂದೆ. ಆ್ಯಂಡ್ ಆಮೇಲೆ ಬರ್ತಾ ತಿನ್ನಬೇಕು ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಆಮೇಲೆ ಅಪ್ಪ ಬಂತು, ಮನೇಲೇ ಹೇಗೂ ಇದೆಯಲ್ಲ ಅಂತ. ಸೊ ಹಾಗಾಗಿ ಮನೆಗೆ ಬಂದ ತಕ್ಷಣ ಫಸ್ಟ್ ನಾನು ಆಲೂಗಡ್ಡೆ ಇಟ್ಬಿಟ್ಟು ಬಾಯ್ಲ್ ಆಯ್ತದು, ಅಂದರೆ ಆಲೂಗಡ್ಡೆನ ಕುಕ್ಸಿ ಅದನ್ನು ಬಾಯ್ಲ್ ಮಾಡಿದ್ವಿ. ಇವತ್ತು ಫ್ರೈಡೇ, ಸೊ ವೀಕೆಂಡ್, ನಾಳೆ ಸ್ಯಾಟರ್ಡೇ ಸಂಡೇ ರಜಾ ಮಜಾ ಮಾಡ್ಬೋದು. ಸೊ ಸ್ಯಾಟರ್ಡೇ ಸಂಡೇ ಮಾಡಬೇಕು ಅಂತಲೇ ಇತ್ತು, ಬಟ್ ಯಾವಾಗಲೂ ಏನಿದ್ದಿದೆ ಅಂದ್ಬಿಟ್ಟು ಇವತ್ತು ಯಾಕೋ ನನಗೆ ತಿನ್ಬೇಕು ಅನಿಸ್ತಲ್ಲ ಅಂತ ಸೊ ಮಾಡಿದೆ. ಸೊ ಆ್ಯಕ್ಚುಲಿ ಇದು ಇನ್ಸ್ಟಂಟ್ ಪಾನಿಪುರಿ ಇದಿತ್ತು, ಅಲ್ಲ ಪಾನಿ ಬರೀ ಪಾನಿಗೋಸ್ಕರ ಇರೋದು, ಏನಿಲ್ಲ, ಜಸ್ಟ್ ನೀರು ಒಂದು ಆ್ಯಡ್ ಮಾಡಿದರೆ ಸಾಕು. ಹಾಗೆ ಇದು ಕೂಡ ಇತ್ತು ಪೂರಿಗೆ. ಸೊ ಇದನ್ನು ಫಸ್ಟ್ ನಾವು ಆ್ಯಕ್ಚುಲಿ ಉಪ್ಪಲ್ಲಿ ಟ್ರೈ ಮಾಡಿದ್ವಿ. ಅದು ಉಪ್ಪಲ್ಲಿ ಟ್ರೈ ಮಾಡಿದ್ದು ಉಪ್ತಾ ಇತ್ತು, ಬಟ್ ಬೇಗ ಸೀದೋಗ್ತಾ ಇತ್ತು. ಸೊ ಹಾಗಾಗಿ ಕೊನೆಗೆ ವಾಪಸ್ ಎಣ್ಣೆನಲ್ಲೇ ಮಾಡಿದ್ವಿ. ಆ್ಯಂಡ್ ಏನಂತಾರೆ, ಜಸ್ಟ್ ಆಲೂಗಡ್ಡೆದು ಮಾತ್ರ ಬೇಯಿಸಿಬಿಟ್ಟು ಅದಕ್ಕೆ ಈರುಳ್ಳಿ ಹಾಕಿ ಗರಂ ಮಸಾಲ, ಚಾಟ್ ಮಸಾಲ, ಮತ್ತು ಏನದು ಚಿಲ್ಲಿ ಪೌಡರ್ ಮತ್ತು ಉಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಅದು ಒಳಗಡೆ ಗೋಲ್ಗಪ್ಪ ಥರ ಇದಕ್ಕೆ. ಸೊ ಆ್ಯಂಡ್ ಪಾನಿ ರೆಡಿ ಆಗಿದೆ, ಪುರಿನೂ ರೆಡಿ ಇದೆ. ಈಗ ಅಪ್ಪ ಅಮ್ಮ ಬರಬೇಕು. ಸೊ ಬಂದ ತಕ್ಷಣ ಅದನ್ನು ನಾವು ತಿಂತೀವಿ. ನನಗಂತೂ ಇಲ್ಲಿದೆ, ಅವ್ರಿಗೋಸ್ಕರ ವೇಯ್ಟ್ ಮಾಡಬೇಕಲ್ಲ. ಸೊ ಕಾಯ್ತಾ ಇದ್ದೀನಿ, ತಿನ್ನೋ ಕಡೆ ತಿನ್ನಂಗೂ ಇಲ್ಲ, ಈ ಕಡೆ ಬಿಡಂಗೂ ಇಲ್ಲ. ಬನ್ನಿ ಹೇಗಿದೆ ಅಂತ ನೋಡಿಸ್ತೀನಿ. ಸೊ ಚಿಲ್ಲಿ ಪೌಡ್ರ್ ಹಾಕಿರೋದ್ರಿಂದ ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಏನು ಜಾಸ್ತಿ ಏನು ಆ್ಯಡೇ ಮಾಡಿಲ್ಲ, ಬರೀ ಒಂದಷ್ಟು ಎರಡು ಮಸಾಲ ಮತ್ತು ಇದು ಹಾಕಿದ್ದೀನಿ, ಗರಂ ಮಸಾಲ, ಅಂಜೀರಿಗೆ ಹಾಕಿದೆ, ಮತ್ತು ಒಂದು ಸ್ವಲ್ಪ ಇಂಗ್ ಹಾಕಿದ್ದೀನಿ. ಆ್ಯಂಡ್ ಇದು ಓಕೆ, ಇದೆಲ್ಲ ಈ ಥರ ಆಯ್ತಲ್ಲ, ಇದೆಲ್ಲ ಬಿಕಾಸ್ ಆಫ್ ಉಪ್ಪು. ಉಪ್ಪಿಂದ ಮಾಡಿದ್ದು ನೀವು ನೋಡ್ಬೋದು, ಉಪ್ಪಲ್ಲಿ ಕರೆದಿದ್ದು, ಇದು ಉಪ್ಪು ಕೂಡ ಇದೆ, ಉಪ್ಪು ಇರುತ್ತೆ. ಆ್ಯಂಡ್ ಲಾಸ್ಟಲ್ಲಿ ಎಣ್ಣೆಲಿ ಕರೆದಿದ್ದು ಎಷ್ಟು ಚೆನ್ನಾಗಿ ಬಂದಿದೆ, ಇದು ಎಣ್ಣೆಲಿ ಕರೆದಿದ್ದು, ಸಿ ಇದೆಲ್ಲ ಎಣ್ಣೆಲಿ ಕರೆದಿದ್ದು. ಬಟ್ ಸ್ಟಿಲ್ ಅದೂ ಸ್ವಲ್ಪ ಬೇಯ್ದಾಗೋಯ್ತು, ಇಟ್ಸ್ ಓಕೆ, ನಾವೇ ತಾನೇ ತಿನ್ನೋದು ಹೇಗಿದ್ರು. ಆ್ಯಂಡ್ ಇದು ಪಾನಿ ಆ್ಯಕ್ಚುಲಿ, ಇದು ಜಸ್ಟ್ ಪೌಡ್ರ್ ಅದಿರುತ್ತೆ, ಅದಕ್ಕೆ ವಾಟರ್ ಹಾಕಿದ್ರೆ ಸಾಕು. ಸದ್ಯಕ್ಕೆ ಇಷ್ಟು ಈಗ ರೆಡಿ ಇದೆ. ಎಷ್ಟು ಪುರಿ ಇದೆ ಅಂತಲೂ ನಂಗೆ ಗೊತ್ತಿಲ್ಲ, ಹಾಗೆ ಇದು ಸಾಲತ ಇಲ್ಲ ಅಂತಲೂ ನಮಗೆ ಗೊತ್ತಿಲ್ಲ. ಸೊ ತಿಂದಮೇಲೆ ಗೊತ್ತಾಗುತ್ತೆ. ಶುಕ್ರವಾರ ಸದ್ಯಕ್ಕೆ ಆಫೀಸ್ ತಲೆನೋವು, ನಾಳೆ ನಡೀತಾ ಎರಡು ದಿನ ಇರಲ್ಲ, ಅದೇ ಒಂದು ದೊಡ್ಡ ಖುಷಿ. ಬೆಳಿಗ್ಗೆ ನಮಗೂ ರಿಹರ್ಸಲ್ಸ್ ನಡೀತಿದ್ದು. ಆ್ಯಕ್ಚುಲಿ 28th ಒಂದು ಶೋ ಆಯಿತು ಬಿ ಎಲ್ ಕಲಾಕ್ಷೇತ್ರದಲ್ಲಿ, ಕುವೆಂಪು ಕಲಾಕ್ಷೇತ್ರದಲ್ಲಿ. ಇವರು ಯಾರು ಅಂತ, ಸೊ ಈಗ ಮತ್ತೆ 4th ಬಂದಿದೆ. ಇವತ್ತು ಡೇಟ್ 1st ಜುಲೈ. ಏ ಹ್ಯಾಪಿ ಜುಲೈ ಎಲ್ಲರಿಗೂ. ಹಾಗೆ ಇವತ್ತು ನನ್ನ ತಂಗಿ ಬರ್ಡೇ ಕೂಡ. ಸೊ ನೀವೆಲ್ಲರೂ ಅವಳಿಗೆ ವಿಶ್ ಮಾಡಿಬಿಡಿ ಹ್ಯಾಪಿ ಬರ್ಡೇ ಶಿಲ್ಪ. ಗುಡ್ ಮಾರ್ನಿಂಗ್. ರಾತ್ರಿ ತಿಂದು ಹಂಗೆ ಮಲ್ಕೊಂಬಿಟ್ಟಿದ್ದೀನಿ, ನಿದ್ದೆ ಬಂದಿರೋದೇ ಗೊತ್ತಿಲ್ಲ. ಸೊ ಈಗ ಎದ್ದಿದ್ದೀನಿ, ಲೇಟ್ ಆಯಿತು, ಬೇರೆ ಶನಿವಾರ ರಜಾ ಅಂತ 8 ಗಂಟೆಗಿದೆ ಎದ್ದಿದ್ದು. ಅಮ್ಮ ಕರೀತಾ ಇದ್ದಾರೆ, ಇವಾಗ ಹೋಗಿ ನಾನು ಬ್ರಷ್ ಮಾಡಿಬಿಟ್ಟು ಹಾಲು ತೊಗೊಂಡು ಬರಬೇಕು. ಆ್ಯಕ್ಚುಲಿ ನಿನ್ನೆ ಹಾಲು ತಂದಿದ್ದ, ಅದೇನಾಯಿತು, ಮೂರಲ್ಲ ಇನ್ನೊಂದು ಯಾವುದೋ ಇದರಿಂದ ತಂದೆ, ಟಪ್ಪ ಎಲ್ಲ ಒಡೆದೋಗ್ಬಿಟ್ಟಿದೆ. ಸೊ ಇವಾಗ ವಾಪಸ್ ಹೋಗ್ಬಿಟ್ಟು ಮತ್ತೆ ಹಾಲು ತೊಗೊಂಡು ಬರಬೇಕು. ಹಾಲು ಹೋಗಿ ತಗೊಂಡ್ ಬಂದೆ. ಮಾವಿನ ಹಣ್ಣು, ಹಲಸಿನ ಹಣ್ಣು, ಕಲಂಗಡಿ ಹಣ್ಣು ಎಲ್ಲ ಮನೇಲಿದೆ. ಈಗ ಏನು ತಿಂಡಿಗೆ ರೆಡಿ ಆಗ್ತಿದೆ ಗೆಸ್ ಮಾಡಿ. ಇದೆಲ್ಲ ಇರೋದ್ರಿಂದ ನಾವು ಮಾಡ್ತಾ ಇದ್ದೀವಿ ಇವತ್ತು ಚಿತ್ರಾನ್ನ. ಇದು ನಮ್ಮ ಊರಿಂದು ಮಾವಿನ ಹಣ್ಣು. ಕಲ್ಲೆ ವಿಧ
ಚಿತ್ರಾನ್ನ ಇಸ್ ರೆಡಿ ರೆಡಿ. ಮಾವಿನ ಹಣ್ಣಿನ ಚಿತ್ರಾನ್ನ ಅಲ್ಲ, ನಿಂಬೆಹಣ್ಣು ಚಿತ್ರಾನ್ನ. ಹೋಗ್ತಿದ್ದೀನಿ ಗೊತ್ತಾ, ನಿಮ್ಗೆ ಹೆಂಗೆ ಗೊತ್ತಿರತ್ತೆ. ಆ್ಯಕ್ಚುಲಿ ಈಗ ಅಂಗಡಿಗೆ ಹೋಗ್ತಿದ್ದೀನಿ, ತರಕಾರಿ ಬೇಕು. ಸೊ ಬನ್ನಿ ಹೋಗೋಣ ನಮ್ಮ ಅಂಗಡಿ. ಹಣ್ಣು ತರಕಾರಿ ಬೇಕಿದ್ರೆ ಬನ್ನಿ ಅಂಗಡಿಗೆ. ಕೆಲಸ ಮುಗಿಸ್ದೆ ಮರ್ವಾಡ್ಸೋದು ಗುಡಿಸೋದೆಲ್ಲ ನೋಡಿ, ಮೂಡೆ ಎಲ್ಲ ಒಳ್ಳೆ ಸುಮ್ಮನೆ ರೀಲ್ಸ್ ನೋಡ್ತಾ ಟೈಮ್ ಪಾಸ್ ಮಾಡ್ತಾ ಇದ್ದೀನಿ. ಈಗ 4:00 ಡ್ಯಾನ್ಸ್ ಕ್ಲಾಸ್ ಇದೆ. ಈಗ ಆಲ್ರೆಡಿ 12:00 ಆಗಿದ್ದೆ, 12:30 ಹತ್ತಿರ. ಹಾಂ, ಈಗ ಅಮ್ಮ ಅಡುಗೆನೂ ಮಾಡಿದ್ದಾರೆ, ಬೀನ್ಸ್ ಪಲ್ಯ. ಸ್ಯಾಟರ್ಡೇ ನನಗಂತೂ ಫುಲ್ ರೆಸ್ಟ್ ಇವತ್ತು, ಯಾಕಂದರೆ ಎಲ್ಲೂ ಹೊರಗಡೆ ಹೋಗೋದು ಏನೂ ಇಲ್ಲ ಅಂದರೆ ಈಗ ಸದ್ಯಕ್ಕೊರೆಗೂ. ನೀವು ನಿಮ್ಮ ಸ್ಯಾಟರ್ಡೇಸ್ನ ಹೇಗೆ ಎಂಜಾಯ್ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಫ್ರೆಶ್ ಅಪ್ ಎಲ್ಲ ಆಗಿ ಬಂದೆ, ಮಧ್ಯಾಹ್ನ ಆಗಿದೆ, ಊಟ ಮಾಡಬೇಕು. ಅದಕ್ಕೂ ಮುಂಚೆ ನಿಮಗೆ ನಾನು ಮೊನ್ನೆ ಆಗಿದ್ದ ನಾಟಕದೊಂದು ವೀಡಿಯೋನ ತೋರಿಸ್ಬೇಕು. ಸೊ ಹೋಗಿ ನೋಡ್ಕೊಂಡು ಬನ್ನಿ. ಈ ಸಂಜೆ ಒಳಗೆ ಈ ಜಾಗ ಖಾಲಿ ಮಾಡಿಲ್ಲ ಅಂದ್ರೆ ಜೆಸಿಬಿ ತಂದು ನೆಲ್ಸನ್ ಮಾಡ್ತೀನಿ. ಯಾರು ಅಂತ ನಾಟಕ ಮೊನ್ನೆ ಆಗಿದ್ದು 28, ಈಗ ಮತ್ತೆ 4th ಬಂದಿದೆ. ಹೊಟ್ಟೆ ಬೇರೆ ತುಂಬ ಹಸಿತಾ ಇದೆ. ಈಗ ಆ್ಯಕ್ಚುಲಿ ಲೇಟಾಯಿತು, 3 ಈಗ ಟೈಮು. ಸೊ ಈಗ ನಾವು ಹೋಗಿ ನಮ್ಮ ಹೊಟ್ಟೆನ ತುಂಬಿಸ್ಕೊಂಡು ಬರೋಣ. ಬೀನ್ಸ್ ಪಲ್ಯ, ಅನ್ನ ಮತ್ತು ಹುಳಿ. ಇದು ಏನಂತ ಗೊತ್ತಾ, ಇದು ಹಲಸಿನ ಹಣ್ಣಿನ ಬೀಜ. ನಂಗೆ ತುಂಬ ಇಷ್ಟ ಇದ್ರದ್ದು ಹುಳಿ. ಹಲಸಿನ ಇತ್ತು, ಎಲ್ಲ ತಿಂದು ಬೀಜನೆಲ್ಲ ಇಟ್ಟಿದ್ವಿ, ಅದನ್ನು ಒಣಗಿಸಿ ಆಮೇಲೆ ಆ ಥರ ಸಿಪ್ಪೆ ತೆಗೆದು. ಸೊ ಮೊನ್ನೆ ಕೇಳಿದ್ದಕ್ಕೆ ಅಮ್ಮ ಮಾಡಿಕೊಟ್ರು, ಇವತ್ತು ಬೆಳಿಗ್ಗೆ ಎಲ್ಲ ಮಾಡಿ ಈಗ ತಿಂತೀನಿ. ಸ್ವೀಟ್ ಸ್ವೀಟ್ ಇರುತ್ತೆ. ಜಾಕ್ ಮಾತಾಡೋಲ್ಲ ನನ್ನ ಜೊತೆ, ಯಾಕೆ ಅಂದರೆ ಮನೇಲಿ ಕಟ್ಟಾಕಿದ್ದೀವಿ ಅದಕ್ಕೆ. ಯಾಕಂದರೆ ಮನೇಲಿ ಕ್ಲಾಸ್ ನಡೀತಿದೆ, ತುಂಬ ಚೆನ್ನಾಗಿದ್ದಾರೆ ಡ್ಯಾನ್ಸ್ ಕ್ಲಾಸ್. ನಮ್ಮ ಕತೆ ಗೊತ್ತಿರೋದು ನಾನು. ಪ್ರಾಕ್ಟೀಸ್ ಪ್ರಾಕ್ಟೀಸ್. ಈಗ ಮನೆ ಬಿಟ್ಟು ಬಿ ಎಲ್ಗೆ ಹೋಗ್ತಾ ಇದ್ದೀನಿ.
ಅಲ್ಲಿ ನಾವು ಪೋಲಾರ್ ಬೇರಿಗೆ ಹೋಗಿ ಐಸ್ ಕ್ರೀಮ್ನ ತೊಗೊಂಡ್ವಿ. ಮ್ಯಾಂಗೋ ಸೋಲ್ ಬೈಟ್ಸ್, ಚಿಲ್ಲಿ ಸೋಲ್ ಬೈಟ್ಸ್ ಮ್ಯಾಂಗೋ, ಮತ್ತು ಡಿ ಬಿ ಸಿ ಯಮ್ಮಿ ಯಮ್ಮಿ ಯಮ್ಮಿ, ಮತ್ತು ಒಂದು ಬನೋಫಿ ಸಂಡೆ, ಎಲ್ಲನೂ ತುಂಬ ಚೆನ್ನಾಗಿತ್ತು. ಇದು ಓಕೆ ಓಕೆ ಇತ್ತು. ಐಸ್ ಕ್ರೀಮ್ ತಿಂದೆ ಪೋಲಾರ್ ಬೇರಲ್ಲಿ. ಈಗ ವಾಪಸ್ ರಿಹರ್ಸಲ್ಸ್ ಕಡೆಗೆ ಹೋಗ್ತಾ ಇದ್ದೀನಿ. ರಿಹರ್ಸಲ್ ಮುಗಿಸಿ ಹಾಗೆ ಇಲ್ಲಿ ಕದಂಬ ವೆಜ್ ಅಂತ ಇತ್ತು. ಅಲ್ಲಿಗೆ ಬಂದ್ವಿ, ಚಾಟ್ಸ್ ಏನಾದರೂ ತಿನ್ನೋಣ ಅಂತ ದಹಿ ಪಾಪಡಿ ಚಾಟ್ ತೊಗೊಂಡೆ ನಾನು, ಚೆನ್ನಾಗಿತ್ತು. ಟ್ರೈ ಮಾಡಿ. ಸೊ ತಿಂದು ವಾಪಸ್ ಮನೆ ಕಡೆ ಪಯಣ ಶುರುವಾಗಿದೆ. ಈಗ ಮನೆಗೆ ಬಂದೆ, ಸ್ವಲ್ಪ ಲೇಟ್ ಆಯಿತು. ಇದೇ ಮಾಸ್ಕ್ ಬೇಕಾ? ಅಂಗಡಿಯಲ್ಲಿ ಇದ್ದಂಥ ಅಷ್ಟು ಮಾಸ್ಕ್ ತೊಗೊಂಡು ಬಂದಿದ್ದೀನಿ, ನಮ್ಮ ಅಂಗಡಿಯಲ್ಲಿ ಎಲ್ಲ ಇರೋದು. ಹಾಗಾಗಿ ಯಾಕಾದರೂ ಮಾಸ್ಕ್ ಬೇಕಿದ್ರೆ ನನಗೆ ಹೇಳಿ, ಹಿಂಗೆ ಪಾಸ್ ಮಾಡ್ತೀನಿ. ಸೊ ಈಗ ನಾಯಿ ಪಾಪ ಕಾಯ್ತಾ ಇದೆ, ಅದನ್ನು ಒಂದು ರೋಡ್ ವಾಕಿಂಗ್ ಹಾಕೊಂಡು ಹೋಗೋಣ. ಪಾಪ ಈಸ್ ವೇಟಿಂಗ್ ಫಾರ್ ಮೀ. ಜಾಕ್, ನನಗೆ ವೇಟ್ ಮಾಡ್ತಿದ್ಯಾ? ನನ್ನ ಫೇವ್ರೇಟ್ ಶೋ ಗಿಚ್ಚುಗಳಿಗೆಲ್ಲ ನೋಡ್ತಿದ್ದೆ. ನಾನು ಇದು ನೋಡೋದು ಬರೀ ವೆನ್ಶಿಕಾಗೋಸ್ಕರ. ಸೊ ಜಾಕ್ನಾಗ ಕರ್ಕೊಂಡು ಬಂದೆ. ಈಗ ಆಲ್ರೆಡಿ ಈಗ 9:15 ಆ್ಯಂಡ್ ಕತ್ಲೆ ಕತ್ಲೆ ಇದೆ. ಇದ್ರ ಹೆಸರು ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದು ತುಂಬ ಸ್ಮೆಲ್ ಬರುತ್ತೆ, ಸಂಜೆ ಹೊತ್ತು ಸಖತ್ತಾಗಿರುತ್ತೆ. ಆಯಿತು, ನಾ ಇದು ವಾಕಿಂಗ್ ಜೊತೆಗೆ ನಂದು ವಾಕಿಂಗ್ ಆಯಿತು. ಮತ್ತು ಹೊಟ್ಟೆ ಈಗ ಫುಲ್ ಆಗ್ಬಿಟ್ಟಿದೆ ಚಾ ಥರ ತಿಂದಿದ್ದರಿಂದ. ಆ್ಯಂಡ್ ಈಗ 1 ನಿಮಿಷ ಬೇಗ ಮಲ್ಕೊಳ್ಳೋಣ ಅಂತ ಮಲ್ಕೊಳ್ಳೋಣಕ್ಕೆ ಹೋಗ್ತೀನಿ ಈಗ, ಈ ಗಿಚ್ಚಿಗಿಲಿ ಮುಗಿದ ತಕ್ಷಣ. ಸೊ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗ್ತದೆ. ಆಗಿರೋ ವಿಡಿಯೋ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜೊತೆಗೆ ನಿಮ್ಮ ರಿವ್ಯೂಸ್ ಏನಾದರೂ ಇದ್ದರೆ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಜೊತೆ ನಾನು ವಾಪಸ್ ಬರ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬೈ.